ನೀವು ಪೊಲೀಸ್ ಆಗಬೇಕಾ? ಹಾಗಾದ್ರೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಪ್ರಶ್ನೆ ಒಂದು, ಅರ್ಜುನ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕೆ ನೀಡಲಾಗುತ್ತದೆ? ಆಪ್ಷನ್ ಎ ಕ್ರೀಡಾ ತರಬೇತಿ, ಆಪ್ಷನ್ ಬಿ ಕ್ರೀಡಾ ಬರವಣಿಗೆ, ಆಪ್ಷನ್ ಸಿ ಕ್ರೀಡಾ ಸಾಧನೆ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರೀಡಾ ಸಾಧನೆ. ಪ್ರಶ್ನೆ ಎರಡು, ಪ್ರಕಾಶ್ ಪಡುಕೋಣಿಯರವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಆಪ್ಷನ್ ಎ ಅಥ್ಲೆಟಿಕ್ಸ್, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಬ್ಯಾಡ್ಮಿಂಟನ್, ಆಪ್ಷನ್ ಡಿ ಕ್ರಿಕೆಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಡ್ಮಿಂಟನ್. ಪ್ರಶ್ನೆ ಮೂರು, ಮಹಿಳಾ ವಿಶ್ವವಿದ್ಯಾನಿಲಯ ಕರ್ನಾಟಕದಲ್ಲಿ ಎಲ್ಲಿದೆ? ಆಪ್ಷನ್ ಎ ಹಂಪಿ, ಆಪ್ಷನ್ ಬಿ ಬೆಳಗಾವಿ, ಆಪ್ಷನ್ ಸಿ ವಿಜಯಪುರ್, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯಪುರ್. ಪ್ರಶ್ನೆ ನಾಲ್ಕು, ಅಂಬಿಕಾ ತನಯದತ್ ಇದು ಯಾರ ಕಾವ್ಯನಾಮ? ಆಪ್ಷನ್ ಎ ಕೆ ವಿ ಪುಟ್ಟಪ್ಪ, ಆಪ್ಷನ್ ಬಿ ದರಾ ಬೇಂದ್ರೆ, ಆಪ್ಷನ್ ಸಿ ಶಿವರಾಮ್ ಕಾರಂತ್, ಆಪ್ಷನ್ ಡಿ ಯು ಆರ್ ಅನಂತಮೂರ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ದರಾ ಬೇಂದ್ರೆ. ಪ್ರಶ್ನೆ ಐದು, ವಿಶ್ವದ ಅತ್ಯಂತ ಆಳವಾದ ನದಿ? ಆಪ್ಷನ್ ಎ ಕಾಂಗೋ ನದಿ, ಆಪ್ಷನ್ ಬಿ ಮಿಸ್ಸಿಸಿಪ್ಪಿ, ಆಪ್ಷನ್ ಸಿ ಗಂಗಾ, ಆಪ್ಷನ್ ಡಿ ಥೇಮ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಕಾಂಗೋ ನದಿ. ಪ್ರಶ್ನೆ ಆರು, ಭಾರತದಲ್ಲಿ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ? ಆಪ್ಷನ್ ಎ ಜ್ಞಾನಪೀಠ, ಆಪ್ಷನ್ ಬಿ ಕಬೀರ ಸಮ್ಮಾನ, ಆಪ್ಷನ್ ಸಿ ಭಾರತ ರತ್ನ, ಆಪ್ಷನ್ ಡಿ ವೀರಚಕ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ರತ್ನ. ಪ್ರಶ್ನೆ ಏಳು, ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು ಆಪ್ಷನ್ ಎ ಹೈನುಗಾರಿಕೆ, ಆಪ್ಷನ್ ಬಿ ಕೃಷಿ, ಆಪ್ಷನ್ ಸಿ ಸಾಹಿತ್ಯ, ಆಪ್ಷನ್ ಡಿ ವೈದ್ಯಕೀಯ. ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷಿ. ಪ್ರಶ್ನೆ ಎಂಟು, ಬಂಗಾಳ ವಿಭಜನೆಯಾದ ವರ್ಷ? ಆಪ್ಷನ್ ಎ 1885, ಆಪ್ಷನ್ ಬಿ 1892, ಆಪ್ಷನ್ ಸಿ 1905, ಆಪ್ಷನ್ ಡಿ 1911. ಸರಿಯಾದ ಉತ್ತರ ಆಪ್ಷನ್ ಸಿ 1905. ಪ್ರಶ್ನೆ ಒಂಬತ್ತು, ಅಲೆಕ್ಸಾಂಡ್ರಿಯಾ ನಗರವು ಯಾವ ನದಿಯ ದಡದ ಮೇಲಿದೆ? ಆಪ್ಷನ್ ಎ ಟೈಗ್ರಿಸ್, ಆಪ್ಷನ್ ಬಿ ಯುಪ್ರೆಟಿಸ್, ಆಪ್ಷನ್ ಸಿ ಥೇಮ್ಸ್, ಆಪ್ಷನ್ ಡಿ ನೈಲ್. ಸರಿಯಾದ ಉತ್ತರ ಆಪ್ಷನ್ ಡಿ ನೈಲ್. ಪ್ರಶ್ನೆ ಹತ್ತು, ಆಸ್ತಿಯ ಹಕ್ಕನ್ನು ಯಾವ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳಿಂದ ರದ್ದುಪಡಿಸಲಾಗಿದೆ? ಆಪ್ಷನ್ ಎ 36ನೆಯ, ಆಪ್ಷನ್ ಬಿ 40ನೆಯ, ಆಪ್ಷನ್ ಸಿ 42ನೆಯ, ಆಪ್ಷನ್ ಡಿ 44ನೆಯ. ಸರಿಯಾದ ಉತ್ತರ ಆಪ್ಷನ್ ಡಿ 44ನೆಯ. ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು, ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ
ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.